ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎರಡು ವೇಷ ಹಾಕೋ ತಪ್ಪಲ್ಲ, ಆದರೆ ಎರಡು ಹೆಂಡತಿಗೆ ಗಂಡನಾಗೋ ತಪ್ಪು. ನಾನು ಪೂರ್ಣ ಅಂತ ಗೊತ್ತಾಗದೆ ನನ್ನ ಮತ್ತೆ ಭಾರತಿ ಮೇಲೆ ಸಂಶಯಪಟ್ಟು ನಮ್ಮ ಅಪ್ಪ ಮನೆ ಇಂಥ ಕೆಲಸ ಮಾಡ್ತಿದ್ದಾರೆ. ನನ್ನ ಭಾರತಿಗೆ ಅವಳು ಕಣ್ಮುಂದೇನೆ ನನಗೆ ಹುಡುಗಿ ನೋಡೋ ದುರಾದೃಷ್ಟ ಬಂತಲ್ಲ. ಆ ಹುಡುಗಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ನಂಬ್ತಿಲ್ಲ. ನಾನು ನೇರವಾಗಿ ಅವ್ರ ಮನೆಗೆ ಹೋಗಿ ಎಲ್ಲ ವಿಷಯನೂ ಹೇಳಿ ಬಂದ್ಬಿಡ್ತೀನಿ. ಅದೇ ಸರಿ. ಸರ್ ಒಂದ್ ನಿಮಿಷ ಸರ್. ಹೇಳಪ್ಪ. ಶಿವಲಿಂಗ್ ಅವ್ರ ಮನೆಯಲ್ಲಿ ಸರ್. ಇದೇ ಮನೆ ಕಣಪ್ಪ. ಇದೇ ಮನೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರಿಯಪ್ಪ, ಪರವಾಗಿಲ್ಲ. ಸರ್ ಯಾರಾದರೂ ಇದ್ದೀರಾ? ಸರ್ ಏನಮ್ಮ? ಯಾರೋ ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ನೋಡು. ಏನಾದರೂ ಇದ್ರೆ ಕೊಟ್ಟು ಕಳಿಸೋ. ಸರ್ ನಾನು ಅನೂಪ್ ಬಂದಿದ್ದೀನಿ. ಓ ಅಳಿಯಂದ್ರು ಅಳಿಯಂದ್ರು ಅಳಿಯಂದ್ರು. ಓ ಬನ್ನಿ 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 ಬನ್ನಿ. ಪರವಾಗಿಲ್ಲ, ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಪರವಾಗಿಲ್ಲ ಅಳಿ ಅಂದ್ರೆ ಕುತ್ಕೊಳ್ಳಿ. ಯಾಕೆ ಯಜಮಾನ್ರ ಯಜಮಾನ್ರೆ ಅಂತೀರಾ? ನಾನು ಯಾರು? ನಾನು ಯಾರು? ನಾನು ಯಾರು? ನಿಮ್ಮ ಮಾವ ಆಗವನು. ನನ್ನ ಮಾವ ಅಂತ ಕರೀರಿ? ನಾನು ಎಷ್ಟೊಂದು ಆಸೆ ಆಗಿದ್ದೀನಿ. ಹ ಏನಮ್ಮ, ಯಾರು ಬಂದಿದ್ರೆ ಅಂತ ನೋಡು. ಏನಮ್ಮ, ನಾಳೆನೇ ನಿಶ್ಚಿತಾರ್ಥ. ಅದಕ್ ಮುಂಚೆ ಅಳಿಯಂದ್ರಿಗೆ ಹುಡುಗಿ ನೋಡಬೇಕು ಅನ್ನೋ ಅವಸರ. ನನ್ಗೇನು ಅವಸರ? ಅಯ್ಯೋ ನೀವು ಕೂತ್ಕೊಳ್ಳಿ ಅಳಿಯಂದ್ರೆ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಅದು ಅವಸರ ಅಲ್ಲ, ಅವಶ್ಯಕತೆ. ಏನ್ರಿ ನಿಮ್ ವಯಸ್ಸಾಗಿರೋ ಬುದ್ಧಿಗೆ ಇಷ್ಟು ಗೊತ್ತಾಗಲ್ವಾ? ಅಳಿಯಂದ್ರು ನಮ್ಮನ್ ನೋಡಕ್ ಬಂದಿಲ್ಲ, ಅದನ್ ತಿಳ್ಕೊಳ್ದೆ ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ. ಆನಂದಿ ಅಮ್ಮ, ಯಾರ್ ಬಂದಿದ್ದಾರ್ ಬಂದ್ ನೋಡು. ಹಾ ಬಂದೆ ಮಾ. ಇವಳು ನೀ ಹೇಗೆ ಸಂಭಾಳಿಸೋದು ಅಂತ ಗೊತ್ತಾಗ್ತಿಲ್ವೇ? ನೋಡ್ದಿಯಾ, ಅಳಿಯಂದ್ರು ನಮ್ಮ ಮಗಳು ನೋಡಿ ನಾಚ್ಕೋತಿದ್ದಾರೆ. ಸರ್ ಹಾಗೆಲ್ಲ ಏನೂ ಇಲ್ಲ ಸರ್. ನಾನು ಏನು ಹೇಳಿದ್ರೆ ಅಳಿಯಂದ್ರೆ ಅಳಿಯಂದ್ರೆ ಕೂತ್ಕೊಳ್ಳಿ ಅಳಿಯಂದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸುಮ್ನೆ. ಏನಮ್ಮ, ಅಳಿಯಂದ್ರಿಗೆ ತಿನ್ನೋದಕ್ಕೆ ಏನಾದ್ರು ಬಿಸಿ ತಂದ್ಕೊಡಮ್ಮ. ಸರ್ ನಾನು ಹೋಗ್ತೀನಿ ಆಮೇಲೆ. ಕೂತ್ಕೊಳ್ಳಿ ಅಳಿಯಂದ್ರೆ, ನೀವು ಯಾಕೆ ಸುಮ್ನೆ ಆಡ್ತಾ ಇದ್ದೀರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾರವನು? ದಾಡಿಯವನಾ? ಅದಕ್ಕೆ ಯಾಕೆ ನಾನು ಸಂತೋಷ ಪಡಬೇಕು? ಅವ್ರ ಜೊತೆ ತಮ್ಮ ಅನ್ನೋ ಫ್ರೆಂಡೋ ಬಂದಿದ್ರೆ ಪರವಾಗಿರ್ಲಿಲ್ಲ, ಅವ್ರು ಮಾತ್ರ ಬಂದಿದ್ದಾರೆ. ನಿಮ್ಮ ಹುಡ್ಗ ತಾನೇ? ನೀನೇ ಹೋಗಿ ನೋಡು. ನನ್ಗ್ಯಾಕೆ ಹೇಳ್ತಿದ್ಯಾ? ಏ ಒಳಗಡೆನೆ ಇದ್ಕೊಂಡು ಅಕ್ಕ ತಂಗಿ ಗುಸ್ಗುಸು ಅಂತ ಮಾತಾಡ್ತಿದ್ದೀರಾ? ನಿನ್ನನ್ನು ಹುಡ್ಕೊಂಡು ಅಳಿಯಂದ್ರು ಬಂದಿದ್ದಾರೆ, ಬಂದು ಮಾತಾಡ್ಸತ್ ತಾನೆ? ಅಲ್ಲೇನೆ ಮಾಡ್ತಿದ್ಯಾ? ಬಂದು ಮಾತಾಡ್ಸೆ. ಏ ಹೋಗೆ, ಈಗ ಬಂದ್ಬಿಡ್ತಾಳೆ. ಇಲ್ಲ ಸರ್, ನಾನು ಅದೇನ್ ಹೇಳಿದ್ರೆ ನಿಮ್ ಹುಡ್ಗ ಬಂದಿದ್ದಾನಂತ ಹೇಳ್ತಿದಾರಲ್ವಾ, ಕೂಗ್ತಿದಾರಲ್ವಾ, ಹೋಗು ಹೋಗು. ಯಾಕೆ ಇಲ್ಲೇ ನಿಂತಿದ್ಯಾ ಭಯ ಪಟ್ಕೊಂಡು? ಇಲ್ಲ, ಅದು ಧೈರ್ಯವಾಗಿ ಹೋಗಿ ಮಾಮ ಅಂತ ಕರಿ. ಹೋಗೆ ಹೋಗೆ. ನಾಚಿಕೆ ಆಗ್ತಾ? ನಾಚಿಕೆನಾ? ಅಯ್ಯೋ ಪಾಪಿ, ಅದನ್ನೆಲ್ಲ ಇನ್ನೂ ಇಟ್ಕೊಂಡಿದ್ಯಾ? ಯಾವಾಗ್ಲೋ ಬಿಡ್ಬೇಕಿತ್ತು. ಹೋಗೆ. ಅಳಿಯಂದ್ರೆ ನನ್ನ ಮಗಳು ಬಂದಿದ್ದಾಳೆ. ನಮಸ್ಕಾರ. ಸರ್ ನಾನು ಯಾಕೆ ಬಂದೆ ಅಂದ್ರೆ? ಅಯ್ಯೋ ಎಷ್ಟು ಸಲ ಹೇಳೋದು, ಯಜಮಾನ್ರಿ ಅಂತ ಕರಿಬೇಡಿ, ಮಾವ ಅಂತ ಕರೀರಿ ಅಂತ. ನಮ್ಮ ಮಗಳ ಜೊತೆ ಮಾತಾಡಕ್ತಾನೆ ಬಂದಿರೋದು. ನನ್ನ ಮಗಳ ಮೇಲೆ ಅಷ್ಟೊಂದು ಪ್ರೀತಿನಾ ನಿಮ್ಗೆ? ನೋಡಿದೇನೆ ಸರ್. ಹಾಗಲ್ಲ ಸರ್, ಸುಮ್ನೆ ನಾಚ್ಕೋಬೇಡಿ ಹೇಳಿ ಅಂದ್ರೆ. ಇವತ್ ಮಾತ್ರ ಅವಳು ನನ್ನ ಮಗಳು, ನಾಳೆ ನಿಶ್ಚಿತಾರ್ಥ ಆದ್ಮೇಲೆ ಅವಳು ನನ್ನ ಮಗಳು ಅಲ್ದೆ ನಿಮ್ಮ ಹೆಂಡತಿ ಕೂಡ. ನಾನೇ ನೋಡ್ಬೇಕು ಅಂದ್ರು ನಿಮ್ ಪರ್ಮಿಷನ್ ಕೇಳ್ಕೊಂಡೆ ಅವ್ಳು ನೋಡ್ಬೇಕು ಮಾತಾಡ್ಬೇಕು. ಹೆಣ್ಣು ಮಕ್ಳು ಹೆತ್ತಿರೋ ಅಪ್ಪಂದ್ರಿಗೆಲ್ಲ ಆ ದೇವ್ರು ಈ ಪರಿಸ್ಥಿತಿ ಕೊಡ್ತಾನೆ. ಯೋ, ನನ್ನನ್ನು ಮಾತಾಡೋದಿಕ್ ಬಿಡದೆ ನೀನೇ ಮಾತಾಡ್ತಾನೆ ಇದೆಯಲ್ಲ. ನಾನು ಬಂದಿದ್ದು ಹುಡುಗಿ ನೋಡಕ್ಕಲ್ಲಯ್ಯ, ನನಗೆ ಮದುವೆ ಆಗಿದೆ ಅಂತ ಹೇಳೋದಿಕ್ಕೆ.
ಅದಕ್ಕೆ ಬಾಯಿ ಬಿಡೋದಕ್ಕೂ ಬಿಡದೆ ನೀನೆ ವಟವಟ ಅಂತ ಬಡ್ಕೋತಿದೀಯಲ್ಲ. ನೀವೀಗ ಆಡ್ಕೋತಾ ಇದ್ದೀರಲ್ಲ, ಅದೇ ರೀತಿ ನಮ್ಮಪ್ಪನೂ ನಿಮ್ಮನ್ನ ಆಡ್ಕೋತಾ ಇದ್ರು, ನೆನ್ಪಿದ್ಯಾ? ಹುಡುಗಿಯ ಹುಟ್ಟಿದ ಮೇಲೆ ಅವಳ ಕತ್ತಲ್ಲಿ ಯಾವಾಗ ತಾಳಿ ಬೀಳತ್ತೋ ಅವಾಗ್ಲೇ ಅಪ್ಪ ಅಮ್ಮನ ಮನೆ ತವ್ರ ಮನೆ ಆಗತ್ತೆ. ಇವಾಗ ನಿಮಗ್ ಅರ್ಥ ಆಯ್ತಾ? ಆಡ್ಕೊಳ್ಳಿ. ಏನ್ ಮೇಡಮ್, ನಾನು ಹೇಳೋದನ್ ಸ್ವಲ್ಪ ಕೇಳಿ, ನಾನು ಯಾಕ್ ಬಂದೆ ಅಂತ ಹೇಳೋದಿಕ್ ಬಿಡಿ. ನೀವ್ ಅನ್ಕೊಂಡಿರೋ ನೋಡಿ, ನೀವ್ ಅನ್ಕೊಂಡಾಗ ನಾವಲ್ಲ, ನಿಮ್ ಮಗಳನ್ನ ಯಾವಾಗ ಬೇಕಾದ್ರೂ ಬಂದ್ ನೋಡಿ, ಯಾವಾಗ ಬೇಕಾದ್ರೂ ನಿಮ್ ಮನೆಗ್ ಕರ್ಕೊಂಡೋಗಿ ಅಂತ ಹೇಳಕ್ ಬಂದ್ರಿ ತಾನೆ? ಮನೇಲಿ ಎಲ್ಲ ಲೂಸು ಅನ್ಸುತ್ತೆ. ಇಲ್ಲ, ನಾನು ಹೇಳೋದಿಕ್ ಬಂದ್ ವಿಷಯನೇ ಬೇರೆ. ಅರ್ಥ ಆಗತ್ತೆ ಹೇಳಿ ಅಂದ್ರೆ ಏನೇ? ಅಳಿ ಅಂದ್ರೆ ಬಂದಿರೋದು ನಮ್ ಜೊತೆ ಮಾತಾಡೋದಕ್ಕಲ್ಲ, ಗೊತ್ತಾಯ್ತಾ? ಓ ಹಾಗ, ಆನಂದಿ ಅವ್ರಿಗೇನ್ ಇಷ್ಟ ಅನ್ನೋ ಕೇಳ್ಕೊಂಡು ಅದನ್ನೇ ಮಾಡ್ಕೊಡು. ಏನು ಅಂದ್ರೆ ಏನ್ ತಿಂತೀರಾ? ನನ್ಗೇನು ಬೇಡಮ್ಮ, ನನ್ಗೆ ಮಾತಾಡೋದಿಕ್ ಸ್ವಲ್ಪ ಅವಕಾಶ ಕೊಡಿ. ನೀವೇ ಮಾತಾಡ್ತಿದ್ರೆ ಹೆಂಗೆ? ಓಹ್ ಹೌದಾ ಆನಂದಿ, ಅವ್ರಿಗೆ ನಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ನಿನ್ ಜೊತೆ ಮಾತ್ರ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇದು ಗೊತ್ತಿಲ್ದೇನೆ ನಾವೇ ಮಾತಾಡ್ತಾ ಇದೀವಿ. ಮಾಡಿಗೋಗಿ ಅಳಿಯಂದ್ರ ಜೊತೆ ಮಾತಾಡಮ್ಮ, ಹೋಗು. ಸರ್, ನಾನು ನಿಮ್ ಜೊತೆ ಮಾತಾಡ್ಬೇಕಾಗಿರೋ? ಸುಮ್ನೆ ನಾಟಕ ಮಾಡ್ಬೇಡಿ ಅಂದ್ರೆ. ನಾಟಕ ಹೋಗಿ ಮಾತಾಡ್ಕೊಂಡ್ ಬನ್ನಿ. ನಿಮ್ ವಯಸ್ಸನ್ ದಾಟ್ಕೊಂಡ್ ನಾನು ಬಂದಿದ್ದೀನಿ, ಎಲ್ಲ ನನಗ್ ಗೊತ್ತು. ಹೋಗಿ ಹೇಳಿ ಅಂದ್ರೆ ಹೋಗಿ, ಮನಸ್ಸು ಮಾತಾಡಿ. ನನ್ ಏನ್ ಹೇಳೋದಿಕ್ಕೆ ಅಂದ್ರೆ ಅವ್ರ ಅಪ್ಪ ನಾನು ಹೇಳ್ತೀನಲ್ಲ, ಯಾರು ಏನು ಕೇಳಲ್ಲ. ಹೋಗಿ ಹೋಗಿ ಮಾಡಿಗೋಗಿ, ಹೋಗಿ ಮಾತಾಡ್ಕೊಂಡ್ ಬನ್ನಿ ಹೇಳಿ ಅಂದ್ರೆ. ಹೋಗಿ 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 ಹೇಳಿ ಅಂದ್ರೆ ಹೋಗಿ ಹೇಳಿ ಅಂದ್ರೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೋಗಿ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ. ಇವ್ರ ಹತ್ರ ಹೇಳಿ ಈ ಕೆಲ್ಸ ಆಗೋ ಹಾಗಿಲ್ಲ. ಈ ವಿಷಯನ ಆ ಹುಡುಗಿ ಜೊತೆನೆ ಮಾತಾಡ್ಬೇಕು. ಹೋಗಿ ಹೇಳಿ ಅಂದ್ರೆ ಹೋಗಿ ಮಾತಾಡ್ಕೊಂಡ್ ಬನ್ನಿ. ಓಕೆ ಸರ್. ಏನಮ್ಮ, ನಾನ್ ನಿನ್ ನೋಡಕ್ ಬಂದಾಗ ಹೇಗೆಲ್ಲ ಮಾತಾಡಿದೀವಿ ಅಲ್ವಾ? ಅಯ್ಯೋ, ಏನೋ ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ. ನೀವು ಅನ್ಕೊಂಡಿರೋ ರೀತಿ ನಾನು ನಿಮ್ಮ ನೋಡಕ್ ಬರ್ಲಿಲ್ಲ. ಮತ್ತೆ ನನ್ ಮನೆ ನೋಡಕ್ ಬಂದ್ರ? ನಮ್ಗೆ ಅಂತ ಸ್ವಂತ ಮನೆ ಇಲ್ಲ. ನಿಮ್ಮನ್ನ ಮದ್ವೆ ಆಗೋ ಹುಡುಗಿ ಎಲ್ಲಿರ್ತಾಳೆ ಅಂತ ನೋಡೋದಕ್ಕೆ ಬಂದ್ರ? ನನಗ್ ನೀವ್ ಇಷ್ಟ ಆಗಿದ್ದೀರಾ, ನಿಮ್ಗೆ ನಾನ್ ಇಷ್ಟ ಆಗಿದ್ದೀನಿ, ಅದು ಸಾಕು. ಈ ಮನೆ, ಹಣ, ತೋಟ, ಆಸ್ತಿ ಎಲ್ಲ ಆಮೇಲೆ. ನೀವ ಮನೆಗೆ ಕೆಲ್ಸದವ್ರಾಗಿದ್ರು, ನನ್ಗೆ ಮನೆ ಯಜಮಾನ. ರಾಮ ಇರೋ ಜಾಗನೇ ಸೀತೆಗೆ ಅಯೋಧ್ಯೆ, ನಾನು ಅದೇ ರೀತಿ. ಇಡೀ ಕುಟುಂಬನೇ ಲೂಸ್ ತರ ಕಾಣ್ತಿದ್ದಾರೆ. ನಿಮ್ ಜೊತೆ ಗುಡಿಸ್ಲಲ್ ಬಾಳಕ್ಕೂ ತಯಾರು, ಅರಮನೆಯಲ್ಲಿ ಬಾಳಕ್ಕೂ ತಯಾರು. ಏನೋ, ನಿಮ್ ಕುಟುಂಬದಲ್ಲಿ ಯಾರನ್ನಾದ್ರೂ ಮಾತಾಡೋದಿಕ್ಕೆ ಅವಕಾಶನೇ ಕೊಡಲ್ವಾ ನೀವು? ನೀವೇ ಮಾತಾಡ್ತಿರ್ಬೇಕಾ? ಅಯ್ಯೋ ದೇವ್ರೇ. ಒಂದೇ ನಿಮಿಷ ಬಂದೆ. ಒಂದ್ ನಿಮಿಷ ಯಾಕೆ? ನಿಮ್ಗೋಸ್ಕರ ಒಂದು ಯುಗನೇ ಕಾಯ್ತೀನಿ. ಅಳಿಯಂದ್ರೆ ಇಷ್ಟು ಬೇಗ ಮಾತಾಡಿದ್ರ? ಏನ್ ಮಾತಾಡಿದ್ರಿ ಕೇಳಿ. ಬನ್ನಿ 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 ಫೋನ್ ಅಳಿಯಂದ್ರೆ, ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ನೋಡ್ಕೊಳ್ಳೋಣ, ಫೋನ್ ತೆಗಿ. ನೀನು ಕ್ಯಾಟ್ರಿಂಗ್ ಅಂತಾನೆ? ಇಲ್ಲ, ಮದ್ವೆಯಲ್ಲಿ ರಾಹುಲ್ಗೆ ವಿಷ ಹಾಕಿದ್ ನೀನೆ ತಾನೆ? ನಾನಲ್ಲ. ಹೇ, ಒಂದ್ ನಿಮಿಷ ಇರೋ, ನಾನು ಕನ್ಫರ್ಮ್ ಆಗೋಲ್ಲ. ನಿನ್ನ ನೋಡಿರೋ ನಾನಲ್ಲ. ಏಯ್
ರ್ಯಾಸ್ಕಲ್. ಎಲ್ಲಿ ಹೊಟ್ಟೋದ? ಈ ಕಡೆನೆ ಬಂದ್ನಲ್ಲ. ಛೇ, ಅಪ್ಪಾ ಏ ನಿಂತ್ಕೊಳ, ಓಡೋಗ್ಬೇಡ, ನಿಂತ್ಕೊಳ. ಈ ಕಡೆನೆ ಬಂದಲ್ಲ. ಛೇ, ಎಲ್ಲಿ ಹೋದ ಅಂತ ಗೊತ್ತಿಲ್ವೇ? ಈ ಕಡೆನೆ ಬಂದಲ್ಲ, ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ವೇ? ಮಾಯ ಆಗೋಗ್ಬಿಟ್ನಲ್ಲ. ಛೇ, ಮಿಸ್ ಮಾಡ್ಬಿಟ್ನಲ್ಲ. ಅವನು ಸಿಕ್ಕಿದ್ದಿದ್ರೆ ಈಸಿಯಾಗಿ ಅಪರಾಧಿ ಯಾರು ಅಂತ ಕಂಡುಹಿಡಿಬೋದಿತ್ತು. ಎಸ್ಕೇಪ್ ಆಗ್ಬಿಟ್ಟ. ಎಲ್ಲೋಗಿರ್ತಾನೆ, ಖಂಡಿತ ಸಿಗ್ತಾರೆ. ಈ ಏರಿಯಾದಲ್ಲಿ ಇರ್ತಂತಾನೆ. ತಪ್ಪಿಸ್ಕೊಂಡಪ್ಪ ದೇವ್ರೆ, ಸಾಹೇಬ್ರಿಗೆ ಫೋನ್ ಮಾಡೋಣ. ಅಣ್ಣ, ನನ್ನೊಬ್ಬ ಕಂಡು ಹಿಡಿದ್ಬಿಟ್ಟಣ. ರಾಹುಲ್ಗೆ ವಿಷಯ ಇಕ್ಕಿದ್ದು ನೀನೆ ಅಂತ ನನ್ನ ಹಿಡಿಯೋಕೆ ಬಂದ್ಬಿಟ್ಟಣ. ಅವನಿಂದ ಹೆಂಗೋ ತಪ್ಪಿಸ್ಕೊಂಡು ಬಂದ್ಬಿಟ್ಟಣ. ನೀನು ಊರಲ್ಲೇ ಇರಬೇಡ ಅಂತ ತಾನೇ ಹೇಳಿದ್ದು? ಇಲ್ಲಣ್ಣ, ನಿನ್ನೆ ನೈಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ. ನಾರ್ತ್ ಕಡೆ ಹೋಗಿ ತಲೆ ಮರೆಸ್ಕೊಂಬಿಡ್ತೀನಿ ಅಣ್ಣ. ಮೊದಲಲ್ಲಿಂದ ಹೊರಡೋ. ಸರಿ ಅಣ್ಣ. ಶಮಸು ಮಹೇಶ್, ನಮ್ಮ ಮದುವೆ ಆದ್ರೂ ಕೂಡ ನಾವು ಸಂತೋಷವಾಗಿ ಇಲ್ಲ. ನಾನು ನೀನು ಎಷ್ಟೊಂದು ಕನಸುಗಳನ್ನ ಕಂಡಿದ್ವಿ, ಆದ್ರೆ ನಮ್ಮ ವಿಧಿ ಆಟನೇ ಬದಲಾಯಿಸಿ ಎಲ್ಲರೂ ನಾಶ ಮಾಡ್ತು. ನಮ್ಮ ಮದುವೆ ಆಗ್ದಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಇಂದುಮತಿ ಅಕ್ಕ, ಚಿಂತೆ ಮಾಡ್ಬೇಡ. ನೀನು ಅಳ್ತಿರೋದನ್ನ ನೋಡೋ ಶಕ್ತಿ ನಂಗಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆನೇ ಸ್ವರ್ಗ. ಯಾವತ್ತು ಗಂಡನ ಮನೆಗೆ ಹೋಗ್ತಾಳೋ ಆ ಗೌಳಿ ಕಷ್ಟನೇ. ಆ ಕಷ್ಟ ನಿನಗಾಗ್ಬಾರ್ದು ಅಂತ ಆ ದೇವ್ರು ಹೀಗ್ ಮಾಡಿದಾನೋ ಏನೋ. ಅಕ್ಕ, ನನಗೆ ಯಾವುದೇ ಚಿಂತೆ ಇಲ್ಲ. ಅಕ್ಕ, ಮಹೇಶ್ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ, ಆದ್ರೆ ನನ್ನನ್ನು ಬಿಟ್ಟು ಹೇಗಿದ್ದಾರೆ ಅಂತ ಅದೇ ಚಿಂತೆ ಕಾಡ್ತಿದೆ. ಅಷ್ಟೊಂದು ನಿನ್ ಮೇಲೆ ಪ್ರೀತಿ ಇಟ್ಕೊಂಡಿರೋ ಗಂಡ ನಮ್ ಮನೆಗ್ ಬಂದು ನಿನ್ನ ಕರ್ಕೊಂಡು ಹೋಗಲ್ವಾ? ಅವ್ರ ಅಪ್ಪ ಅಮ್ಮ ಬೇಡ ಅಂದ್ರೂ ನಿನ್ ಹತ್ರ ಬಂದು ಮದ್ವೆ ಆದ ಅಲ್ವಾ? ಇಲ್ಲ ಅಕ್ಕ, ಅವ್ರ ಇಲ್ಲಿ ಬರೋದಕ್ಕೆ ಭಯ ಪಡ್ತಿಲ್ಲ, ನನ್ನನ್ನ ಕರ್ಕೊಂಡು ಹೋಗೋದಕ್ಕೂ ಹಿಂಜರಿತಾ ಇಲ್ಲ. ಅವ್ರ ಮನೆಯಲ್ಲಿ ನನ್ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು ಅಂತ ಫೀಲ್ ಮಾಡ್ಕೋತಾ ಇದ್ದಾರೆ. ಇದು ಅವ್ರಿಗೆ ಮತ್ತೆ ನನಗೆ ಮಾತ್ರ ಗೊತ್ತು. ಸರಿ, ನೀನೊಂದು ಕೆಲಸ ಮಾಡು, ನಿನ್ ಗಂಡಂಗ್ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳು. ಅವ್ರ ಮನೇಲಿ ನಡೆದಿರೋದನ್ನೆಲ್ಲ ಬಿಟ್ಟು ಇಲ್ಲೇ ಬಂದು ಇರೋಕ್ ಹೇಳು. ಇಲ್ಲ ಅಕ್ಕ, ಅವರು ಇಲ್ಲಿ ಬಂದು ಮನೆ ಅಳೆಯ ತರ ಇರೋದಕ್ಕೆ ನನಗಿಷ್ಟ ಇಲ್ಲ ಅಕ್ಕ. ಪೂರ್ಣ ಅಣ್ಣ ನಿರಪ್ರದಿಯ ಅಂತ ನಮ್ಮ ಮನೆಗೆ ಬರ್ಬೇಕು.
ಆಗ್ಲೇ ನಾನು ಆ ಮನೆಗೆ ಕಾಲಿಡ್ತೀನಿ. ಅಲ್ಲಿವರೆಗೂ ಕಷ್ಟನೋ ನಷ್ಟನೋ ಅದು ನನ್ನ ಒಳಗೆ ಇರ್ಲಿ. ನನಗೋಸ್ಕರ ಅಣ್ಣ ಮನೆಗೆ ಬರ್ದೆ ಓಡಿ ಹೋಗಿ ಕಷ್ಟ ಪಡ್ತಿರುವಾಗ ನಾನ್ ಮಾತ್ರ ಹೇಗ್ ನೆಮ್ಮದಿಯಾಗಿರಕಾಗುತ್ತೆ ಅಕ್ಕ? ಅಳ್ಬೇಡ ಇಂದುಮತಿ, ನಿನ್ನ ಅಣ್ಣ ಎಲ್ಲೂ ಓಡೋಗಿಲ್ಲಮ್ಮ, ನಿನ್ ಪಕ್ಕದಲ್ಲೇ ಇದ್ದಾನೆ. ನೀನು ಸಂತೋಷವಾಗಿರ್ಬೇಕು ಅಂತಾನೆ ನಾನು ನಿಮ್ಮತ್ತೆಗೆ ತುಂಬಾ ಕಷ್ಟಪಡ್ತಿದ್ದೀವಿ. ನಾನು ಈ ಒಂದು ಟೆನ್ಷನ್ನಲ್ಲಿ ನಿನ್ನ ಬಗ್ಗೆ ನಾನು ಮರ್ತೇ ಬಿಟ್ನಲ್ಲಮ್ಮ. ಚಿಂತೆ ಮಾಡಬೇಡಮ್ಮ, ನಿನ್ನ ಅಣ್ಣ ನಾನಿದ್ದೀನಿ. ನೀನು ನಿನ್ನ ಗಂಡನ್ನ ಖಂಡಿತ ಒಂದು ಮಾಡ್ತೀನಿ. ಮೇಡಮ್, ಅಣ್ಣ ಹಿಂದೆ ಯಾರೋ ಬರ್ತಾ ಇರೋರು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಹೌದು, ಯಾರೋ ಗಡ್ಡ ಇರೋ ವ್ಯಕ್ತಿ ನಮ್ಮನ್ನೇ ಫಾಲೋ ಮಾಡ್ತಿದ್ದಾನೆ. ಅಣ್ಣ ಮೇಡಮ್ ಸ್ವಲ್ಪ ಸ್ಪೀಡ್ ಆಗಿ ಹೋಗಿ ಅಣ್ಣ. ಸರಿ ಮೇಡಮ್. ಅಪೂರ್ವ, ಅಪೂರ್ವ ಈ ತಗೋ ಟ್ಯಾಬ್ಲೆಟ್. ಏನಮ್ಮ, ಹಾಸ್ಪಿಟಲಲ್ಲಿ ಸ್ಕ್ಯಾನ್ ಎಲ್ಲ ತೆಗೆದು ನೋಡಿದ್ರ ಡಾಕ್ಟರ್ ಏನ್ ಹೇಳಿದ್ರು? ನೋಡಿದೆ ಸರ್, ಎಲ್ಲ ನಾರ್ಮಲ್ ಆಗಿದೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಿದ್ರು. ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತಮ್ಮ. ಈಗ ತಾನೇ ಸಂತೋಷವಾಗಿದೆ ಅಮ್ಮ, ನಿಮ್ಮ ಅಮ್ಮನು ಆ ದೇವರು ನಮ್ಮನ್ನು ಕೈ ಬಿಡ್ಲಿಲ್ಲಮ್ಮ. ಈಗಾದ್ರೆ ಹೇಗೋ ಮದ್ವೆ ಆಗಿ ದಿನದಿಂದ ಬ್ರಹ್ಮಚಾರಿಗೆ ಇದೆಯಾ, ಸಂಬಂಧಿಕರೆಲ್ಲ ಕಷ್ಟ ಬಂದಿರೋ ತರ ಕೇಳ್ತಾನೆ ಇದ್ದಾರೆ. ಅಪ್ಪ ನನ್ನ ಏನ್ ಮಾಡು ಅಂತೀರಾ? ಈ ರೀತಿ ಇರೋ ಪರಿಸ್ಥಿತಿಲಿ ಅವ್ರು ಅದನ್ನೇ ಮಾಡ್ಬೇಕಾಗತ್ತೆ. ಮಹೇಶ್, ಇದು ಕಿವಿ ಚುಚ್ಚೋದು ಶ್ರೀಮಂತ್ರನೂ ಅಲ್ಲ, ಮದ್ವೆ ಆಗಿ ದಿನದಿಂದ ನಡಬೇಕಾಗಿರೋ ಕಾರ್ಯ ಇದು. ಮತ್ತೊಬ್ಬರಿಗೆ ಉತ್ತರ ಕೊಡ್ಬೇಕಲ್ವಾ? ಅಪ್ಪ ಬೇರೆಯವ್ರ ಮಾತ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಾನು ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಪ್ಪ, ನಾನು ಇಲ್ದೇನೆ ಅವಳು ನೋವು ಪಡ್ತಾ ಇದ್ದಾಳಪ್ಪ, ಅದನ್ನ ನೆನೆಸ್ಕೊಂಡು ನನ್ಗೆ ಚಿಂತೆ ಆಗ್ತಿದೆ ಅಪ್ಪ. ಈಗ ಚಿಂತೆ ಪಟ್ಟು ನೋವು ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಯೋಜನ? ಬೇಗ ಮೊಮ್ಮಗ ಬರ್ತಾನೆ, ಕಣ್ತುಂಬ ನೋಡಿ ಆಟ ಆಡಿಸ್ಬೋದು ಅಂತ ಅಪ್ಪ ಆಸೆ ಪಟ್ರು. ನನಗೂ ಮದ್ವೆ ಆಗಿ 3 ವರ್ಷ ಆಯ್ತು, ನಮ್ಮ ಮನೆಯವರು ಫಾರಿನ್ ಹೊರಟೋದ್ರು, ನನ್ನಿಂದ ಅವರಿಗೆ ಮೊಮ್ಮಗಳನ್ನು ಮೊಮ್ಮಗನ್ನು ಹೆತ್ಕೊಡಕಂತೂ ಆಗ್ಲಿಲ್ಲ. ನೀನಾದ್ರೂ ಹೆತ್ಕೊಡ್ತೀಯ ಅಂತ ಆಸೆ ಪಟ್ರು, ಅವ್ರ ಆಸೆ ಪಟ್ಟಿದ್ ಹೇಗ ಆಗತ್ತೆ? ಸರ್ ನಾನು ಒಳಗಡೆ ಬರ್ಬೋದಾ? ಯಾರು ನೀವು? ನನ್ನ ಹೆಸರು ಅನೂಪ್, ಜಿದಾನಂದ್ರ ಮನೆಯಿಂದ ಬಂದಿದ್ದೇನೆ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ವಿಷಯ? ಅಪ್ಪ ಅವ್ರನ್ನ ಕೂರ್ಸ್ ಮಾತಾಡಿ, ಅಣ್ಣ ಕೂತ್ಕೊಳ್ಳಿ. ಏಯ್ ಅಪ್ಪ ಮಾತಾಡ್ತಿದಾರಲ್ಲ, ಸ್ವಲ್ಪ ಸುಮ್ಮನೆ ಇರು. ಹೇಳಿ ಏನ್ ವಿಷಯ? ಸರ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು? ಅವ್ರ ಕೈಲಿ ಮಾತಾಡಕ್ಕಾಗಿಲ್ಲ ಅಂತ ನಿನ್ನ ಕಳಿಸಿ ಮಾತಾಡಕ್ ಕೇಳಿದಾರ? ಅದೇನೆ, ಊರೇ ಬಾಯಿಗೆ ಬಂದಂಗ್ ಮಾತಾಡ್ತಿದೆ. ಆ ಸಮಸ್ಯೆನ ಬೇಗ ಬಗೆಹರಿಸೋದ್ ಬಿಟ್ಟು ಈಗ ಸಮಾಧಾನ ಮಾಡೋಕ್ ಬಂದ್ರೆ ಹೇಗಾಗತ್ತೆ? ಕ್ಷಮಿಸ್ಬಿಡಿ, ನಾನು ಮಾತಾಡೋದಕ್ಕೆ ಬಂದಿರೋ ವಿಷಯ ಚಿದಾನಂದ್ ಸರ್ ಗೊತ್ತಿಲ್ಲ. ಅವ್ರ ಪರಿಸ್ಥಿತಿನ ನಾನು ತಿಳ್ಕೊಂಡೆ ನಿಮ್ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ. ನಿನಗೂ ಆ ಕುಟುಂಬಕ್ಕೂ ಏನ್ ಸಂಬಂಧ? ನಾನು ಅವ್ರಿಗೆ ರೈಸ್ ಮಿಲಲ್ಲಿ ಕೆಲಸ ಮಾಡೋ ಒಬ್ಬ ಆಳು ಸರ್. ನಮ್ ಮರ್ಯಾದೆ ಇಷ್ಟು ಕೆಳ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ದೇವ್ರೇ, ಇಲ್ಲಿ ನೋಡಿ, ನೀವು ಮನೆ ಹುಡ್ಕೊಂಡು ಬಂದಿದ್ದೀರ, ತುಂಬಾ ಧನ್ಯವಾದ. ಆದ್ರೆ ಆ ಕುಟುಂಬ ಒಳ್ಳೆ ಕುಟುಂಬ ಅಂತಾನೆ ಆ ಕುಟುಂಬದಿಂದ ನಾವ್ ಹೆಣ್ಣು ತಗೊಂಡ್ವಿ. ಮದ್ವೆ ದಿನನೇ ಕೊಲೆ ನಡೆದಿದೆ, ಅದನ್ನು ಅದೇ ಕುಟುಂಬದ ಹುಡುಗನ ಕೊಲೆ ಮಾಡಿದ್ದಾನೆ. ಹಾಗೆ ಆ ಕುಟುಂಬದ ಸೊಸೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ತಾನೇ ಒಪ್ಕೊಂಡು ಸೈಲೆಂಟ್ ಆದ್ಲು.
ಆಗ್ಲೇ ನಮ್ಮ ಅರ್ಧ ಮರ್ಯಾದೆ ಹೋಯ್ತು. ಆಮೇಲೆ ಆ ಹುಡುಗ ಪೂರ್ಣ ನಾನೇ ಆ ಕೊಲೆ ಮಾಡಿದೀನಂತ ಆ ಹುಡುಗನು ಸರೆಂಡರ್ ಆಗ್ತಿದ್ದಾನೆ. ಮಿಕ್ಕಿರ ಮರ್ಯಾದೆನೂ ಹೋಯ್ತು. ಮತ್ತೆ ಆ ಪೂರ್ಣ ಪೊಲೀಸ್ ಇಂದ ತಪ್ಪಿಸ್ಕೊಂಡಿದ್ದಾನೆ. ಈಗ ಊರೇ ಆಡ್ಕೊಂತ ಇದೆ. ಇದಕ್ಕಿಂತ ಬೇರೆ ಮಾತಾಡಕೇನಿದೆ ಸರ್? ವಯಸ್ಸಲ್ಲಿ ನಾನು ತುಂಬಾ ಚಿಕ್ಕವನು. ನಿಮ್ಗಿರೋ ಅನುಭವ ಅಪಕ್ವತೆ ನನಗಿಲ್ಲ. ಆದ್ರೆ ಸತ್ಯ ಏನು ಅಂತ ನನಗೊತ್ತು. ಭಾರತಿ ಮೇಡಮ್ ಈ ಕೊಲೆ ಮಾಡಿಲ್ಲ.